हाय एवरीवन वेलकम टू अवर कर्नेस्ट यूट्यूब चैनल नानु काव्या इन प्रीवियस सेशन ना निम्हे एक्सपोर्ट हे अंत दैन प्रिंट तेज ही सपोज बैलेंस शीट डे बुक प्रिंटौट तेगी देन डे बुक प्रिंटौट बे डे बुक डे बुक सेलेक्टी इले प्रिंट गए कंट्रोल पी माँ प्रिंट एरिया होगी नोड़ी प्रिव्यू नोड़ प्रिव्यू को रीतिया डे बुक डीटेल प्रिंट बरतें जूम बे जूम नहीं नोड़बू रीतिया प्रिंटौट ना ತಗೋಬಹುದು ಸೊ ಸಪೋಸ್ ನಿಮಗೆ ಇಲ್ಲಿ ನೆರೆಶಂದ್ರೆ ಶೋ ವೌಚರ್ ಎಸ್ ಕಂಡೆನ್ಸ್ಡ್ ಅಂದರೆ ಡೀಟೇಲ್ ಆಗಿ ಬೇಕಾ ಕಂಡೆನ್ಸ್ಡ್ ಬೇಕಾ ಡೀಟೇಲ್ ಅಂದರೆ ಡೀಟೇಲ್ ಆಗಿ ತೋರಿಸ್ಬೋದು ಪೇಪರ್ ಸೈಜ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಈಗ ನಾನು ಜಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ನ ತೆಗೆಯೋಣ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಹೋಗಿ ಆಲ್ಟ್ ಎಫ್ ಒನ್ ಮಾಡಿದ್ರೆ ಡೀಟೇಲ್ ಬಂತು ಈಗ ಕಂಟ್ರೋಲ್ ಪಿ ಫಾರ್ ಪ್ರಿಂಟ್ ದೆನ್ ಪ್ರಿವ್ಯೂ ನೋಡಿ ಪ್ರಿವ್ಯೂ ನೋಡಿ ಇಲ್ಲೇ ನನಗೆ ಡೀಟೇಲ್ ಆಗಿದೆ ದೆನ್ ಝೂಮ್ ಈ ರೀತಿಯಾಗಿ ಪ್ರಿಂಟೌಟ್ನ ನಾವು ತೆಗಿಬೋದು ಪ್ರಿಂಟೌಟ್ ತೆಗಿಯೋಕ್ಕಿಂತ ಮುಂಚೆ ನೀವು ಪೇಪರ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಕಾನ್ಫಿಗರಿಗೆ ಹೋಗಬೇಕು ಕಾನ್ಫಿಗರಿಗೆ ಹೋಗ್ಬಿಟ್ಟು ಡೀಟೇಲ್ಡ್ ಅಂತಲೇ ಇದೆ ದ್ಯಾನ್ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸು ದ್ಯಾನ್ ನಿಮಗೆ ಪೇಪರ್ ಸೈಜ್ ಯಾವ್ದು ಬೇಕೋ ಅದನ್ನು ನೋಡ್ಕೊಂಡು ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕು ನೇಮ್ ಡಿಫಾಲ್ಟ್ ಇಲ್ಲಿ ಗ್ರಾಸ್ ಪ್ರಾಫಿಟ್ ರಿಪೋರ್ಟ್ ಡೀಟೇಲ್ಡ್ ಈ ರೀತಿಯಾಗಿ ಶೋ ಮೋರ್ ಅಂತ ಕೊಟ್ಟರೆ ಶೋ ಮೋರ್ ಇಲ್ಲಿ ನೋಡಿ ಪೇಪರ್ ಟೈಪ್ ಇದೆ ಲ್ಯಾಂಗ್ವೇಜ್ ಇದೆ ಪ್ಲೈನ್ ಪೇಪರ್ ಓಕೆ ಈ ರೀತಿ ಸೊ ಈ ರೀತಿಯಾಗಿ ನೀವು ಕೊಟ್ಕೊಬೋದು ಹಾಗೆ ಇಲ್ಲಿ ನೀವು ಆಲ್ ಪೇಜ್ ರೇಂಜ್ ಅಂತ ಕೊಟ್ಟು ಪೇಜ್ ನಂಬರ್ ಆಫ್ ಪೇಜಸ್ ಎಷ್ಟು ಪೇಜಸ್ ಬೇಕು ಅದನ್ನು ನಾವಿಲ್ಲಿ ಚೂಸ್ ಮಾಡ್ಕೋಬೋದು ಈ ರೀತಿಯಾಗಿ ನಾವು ಪ್ರಿಂಟೌಟ್ನ ತೆಗಿಬೋದು ನೋಡಿ ಪ್ರಿವ್ಯೂ ನೋಡಿದ್ರೆ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಬ್ಯಾಲೆನ್ಸ್ ಶೀಟ್ ಬೇಕು ಅಂದರೆ ಬ್ಯಾಲೆನ್ಸ್ ಶೀಟ್ ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಬೇಕು ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಡೇ ಬುಕ್ ಬೇಕು ಅಂದರೆ ಡೇ ಬುಕ್ ಈ ರೀತಿಯಾಗಿ ನಾವು ಪ್ರಿಂಟೌಟ್ನ ತೆಗಿಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಪ್ರಿಂಟೌಟ್ನ ಯಾವ ರೀತಿ ನಾವು ತೆಗೆಯೋದು ಇನ್ ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪೋರ್ಟ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಡಿದ್ರ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು TDS ಆಗಿ ಇನ್ನಷ್ಟು ಇನ್ಫಾರ್ಮೇಷನ್ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಇದೇ ರೀತಿ ವೀಡಿಯೋನ ನೋಡ್ತಾ ಇರಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು